ಜೆಡಿಎಸ್ ಪಕ್ಷವನ್ನ ಸೇರ್ಪಡೆಯಾಗ್ತಾರ ಮಂಡ್ಯದ ಸ್ವಾಭಿಮಾನಿ ಸಂಸದೆ ಸುಮಲತಾ ಅಂಬರೀಶ್. ತಮ್ಮ ರಾಜಕೀಯ ಉಳಿವಿಗಾಗಿ ಎದುರಾಳಿ ನಾಯಕನ ಜೊತೆ ಹೊಂದಾಣಿಕೆ ಮಾಡಿಕೊಳ್ತಾರ ಸುಮಲತಾ. ಕೋಲಾರ, ಮಂಡ್ಯ ಹಾಗೆ ಹಾಸನ ಲೋಕಸಭಾ ಕ್ಷೇತ್ರವನ್ನ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ತನ್ನ ಮಿತ್ರ ಪಕ್ಷ ಬಿಜೆಪಿ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದೆ ಎನ್ನುವಂತಹ ಮಾಹಿತಿ ಹಾಗೆ ಅಧಿಕೃತ ಘೋಷಣೆಯನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಏನು ಈ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಹಾಗೆ ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಜೆಡಿಎಸ್ನ ಅಭ್ಯರ್ಥಿಗಳೇ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇನ್ನು ಅಗೇನ್ ಈ ಮೂರು ಅಭ್ಯರ್ಥಿಗಳಿಗೆ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಫಾರಂ ಅನ್ನು ಕೊಡೋದು ಜೆಡಿಎಸ್ ಪಕ್ಷ. ಸೊ ಈ ಮೂಲಕ ಬಿಜೆಪಿ ಹಾಗೂ ಜೆಡಿಎಸ್ನ ಮೈತ್ರಿಕೂಟದಿಂದ ಮಂಡ್ಯದಲ್ಲಿ ಯಾವ ಅಭ್ಯರ್ಥಿ ಯಾವ ಪಕ್ಷದ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ ಎನ್ನುವಂತಹ ಗೊಂದಲ ಏನಿತ್ತು ಇಷ್ಟು ದಿನ, ಅದಕ್ಕೆ ತೆರೆ ಬಿದ್ದಂತಾಗಿದೆ. ಹಾಗಾದ್ರೆ ಹಾಲಿ ಸಂಸದೆ ಮಂಡ್ಯದ ಸ್ವಾಭಿಮಾನಿ ಸಂಸದೆ ಸುಮಲತಾ ಅಂಬರೀಶ್ ಅವರ ಕತೆ ಏನು? ಸುಮಲತಾ ಅಂಬರೀಶ್ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಈ ಹಿಂದೆ ಎಲ್ಲ, ನಾನು ಮಂಡ್ಯದಲ್ಲೇ ಸ್ಪರ್ಧೆ ಮಾಡ್ತೀನಿ, ಮಂಡ್ಯ ನನ್ನ ಕರ್ಮಭೂಮಿ, ಮಂಡ್ಯವನ್ನ ಬಿಟ್ಟು ನಾನು ಎಲ್ಲೂ ಕದಲಲ್ಲ ಎನ್ನುವಂತಹ ಹೇಳಿಕೆಯನ್ನ ಕೊಡ್ತಾನೆ ಬಂದಿದ್ರು. ಆದ್ರೆ ಇದೀಗ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿಕೂಟದಿಂದ ಇದೀಗ ಜೆಡಿಎಸ್ ಅಭ್ಯರ್ಥಿನಿ ಸ್ಪರ್ಧೆ ಮಾಡ್ತಾರೆ ಎನ್ನುವಂಥದ್ದನ್ನ ಅಧಿಕೃತವಾಗಿ ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿರೋದ್ರಿಂದ ಇದೀಗ ಒಂದು ವೇಳೆ ಮಂಡ್ಯದಲ್ಲಿ ಸುಮಲತಾ ಅವರೇ ಕಂಟೆಸ್ಟ್ ಮಾಡ್ತಾರೆ ಎನ್ನುವಂತಹ ಪಕ್ಷದಲ್ಲಿ ಸುಮಲತಾ ಅಂಬರೀಶ್ ಅವರಿಗೆ ಇರುವಂತದ್ದು ಒಂದೇ ಒಂದು ಚಾನ್ಸ್, ಅದೇನಪ್ಪಾ ಅಂದ್ರೆ ಜೆಡಿಎಸ್ಗೆ ಸೇರ್ಪಡೆಯಾಗಿ ಆ ಮೂಲಕ ಅವರು ಮಂಡ್ಯ ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವಂಥದ್ದು. ಅಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಜೆಡಿಎಸ್ ನಿಂದ ಸುಮಲತಾ ಅವರು ಕಂಟೆಸ್ಟ್ ಮಾಡಿದ್ರೆ ಮಾತ್ರ ಈ ಬಾರಿ ಮಂಡ್ಯ ಲೋಕಸಭೆ ಚುನಾವಣೆಯ ಟಿಕೆಟ್ ಸಿಗತ್ತೆ ಸುಮಲತಾ ಅಂಬರೀಶ್ ಅವರಿಗೆ. ಇಲ್ಲದೆ ಹೋದ್ರೆ 2019ರಂತೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಏನ್ ಮಾಡಿದ್ರು ಸುಮಲತಾ, ಅದೇ ರೀತಿ ಈ ಬಾರಿಯ ಚುನಾವಣೆಯಲ್ಲೂ ಸ್ಪರ್ಧೆ ಮಾಡಬೇಕಾಗತ್ತೆ. ಸೊ ಮಂಡ್ಯದಿಂದ ಕಂಟೆಸ್ಟ್ ಮಾಡೋದಕ್ಕೆ ಸುಮಲತಾ ಅಂಬರೀಶ್ ಅವರಿಗೆ ಇರೋದು ಈ ಎರಡೇ ಆಪ್ಷನ್ಗಳು. ಸೊ ಸುಮಲತಾ ಅಂಬರೀಷ್ ಅವ್ರದ್ದು ಒಂಥರ ಈಗ ಅಡಕತ್ತರಿ, ಒಂದ್ ಕಡೆ ಕಾಂಗ್ರೆಸ್ ಆಲ್ರೆಡಿ ಟಿಕೆಟ್ ಅನೌನ್ಸ್ ಮಾಡಿ ಆಗಿದೆ, ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗಲ್ಲ, ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಕಣಕ್ಕಿಳಿದಾಗಿದೆ. ಲತಾ ಹೇಳಿದಾಗೆ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಶ್ ಅವರು ಟಿಕೆಟ್ ಬಯಸಿದ್ರೆ ಅವ್ರಿಗಿರುವಂಥದ್ದು ಒಂದೇ ಚಾನ್ಸು, ಶಿ ಶುಡ್ ಜಾಯಿನ್ ಜೆಡಿಎಸ್. ಬಟ್ 2019ರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸೋಲಿಸಿದ ಬಳಿಕ ಮತ್ತು ಅದಾದ ಬಳಿಕ ಏನು ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಜೊತೆಗೆ ಜೆ ಡಿ ಎಸ್ನ ಶಾಸಕರ ವಿರುದ್ಧ ಜಿದ್ದಿಗೆ ಬಿದ್ದು ಹಾವು ಮುಂಗಸಿಯಂತೆ ಕಿತ್ತಾಡದಂಥವ್ರು ಇಬ್ಬರು, ಕುಮಾರಸ್ವಾಮಿ ಮತ್ತು ಸುಮಲತಾ ಅಂಬರೀಶ್ ಅವರು. ಸೊ ಸುಮಲತಾ ಅಂಬರೀಶ್ ಅವರು ಈಗ ಇಬ್ಬರಲ್ಲಿ ಇಬ್ಬರು ಸ್ವಾಭಿಮಾನ ಬಿಡಬೇಕಾದಂಥ ಪರಿಸ್ಥಿತಿ ಬರ್ಬೋದು. ಒಂದ ಇಲ್ಲ ಸುಮಲತಾ ಅಂಬರೀಶ್ ಅವರು ತಮ್ಮ ದೆಹಲಿಯ ಲಾಬಿಯನ್ನು ಬಳಸಿಕೊಂಡು ಮೈತ್ರಿಕೂಟದ ಅಭ್ಯರ್ಥಿಯಾಗಿ ನಾನೇ ಜೆ ಡಿ ಎಸ್ನಿಂದ ಕಂಟೆಸ್ಟ್ ಮಾಡ್ತೀನಿ ಅಂಥೇಳಿ ಅವರು ದೆಹಲಿಯ ಲಾಬಿಯನ್ನು ಬಳಸಿ ಕುಮಾರಸ್ವಾಮಿ ಅವರ ಮೇಲೆ ಒತ್ತಡವನ್ನು ಹೇರಬೇಕಾಗುತ್ತೆ. ಹಾಗೆ ಅಗೇನ್ ಜೆ ಡಿ ಎಸ್ಗೆ ಸೇರ್ಪಡೆ ಆಗಬೇಕಾಗತ್ತೆ, ಜೆ ಡಿ ಎಸ್ನ ಮೆಂಬರ್ ಆಗಬೇಕಾಗತ್ತೆ ಸುಮಲತಾ ಅಂಬರೀಶ್. ಕಾರಣ ಬಿ ಫಾರ್ಮ್ ಕೊಡುವಂಥದ್ದು ಜೆ ಡಿ ಎಸ್ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರ ಹೇಳಿಕೆಗಳ ಪ್ರಕಾರ. ಸೊ ಅಂಥ ಸನ್ನಿವೇಶದಲ್ಲಿ ಅಣೆಕಟ್ಟು ವಿಚಾರದಲ್ಲಿ ಅಡ್ಡಡ್ಡ ಮಲಗಲಿ ಎನ್ನುವಷ್ಟರ ಮಟ್ಟಿಗೆ ಹೇಳಿಕೆಯನ್ನು ಕೊಟ್ಟಂತಹ ಕುಮಾರಸ್ವಾಮಿ ಅವರು ದೆಹಲಿಯ ಲಾಬಿಗೆ ಮಣಿದು ಸ್ವಾಭಿಮಾನಿ ಸಂಸದೆ ಸುಮಲತಾ ಅಂಬರೀಶ್ ಅವರನ್ನು ಪಕ್ಷಕ್ಕೆ ಕರ್ಕೊಬಂದು ಅದು ಕೂಡ ತಮ್ಮ ಪುತ್ರನನ್ನು ಸೋಲಿಸಿದ ಅಭ್ಯರ್ಥಿ ಸಂಸದೆಯನ್ನು ತಮ್ಮ ಪಕ್ಷಕ್ಕೆ ಕರ್ಕೊಬಂದು ಅವರಿಗೆ ಮಂಡ್ಯದಲ್ಲಿ ಟಿಕೆಟ್ ಕೊಡಿಸ್ತಾರ ಅಥವಾ ಕೊಡ್ತಾರ ತಮ್ಮ ಪಕ್ಷದ ಕಡೆಯಿಂದ, ದಿಸ್ ಇಸ್ ಮೋಸ್ಟ್ ಅಡಕತ್ತರಿಯ ಸಿಚುವೇಶನ್. ಸುಮಲತಾ ಅಂಬರೀಶ್ ಅವರಿಗೆ ಬೇರೆ ಆಪ್ಷನ್ಸ್ ಇಲ್ಲ, ಈಗ ಇರುವಂಥದ್ದು ಜೆ ಡಿ ಎಸ್ನ ಮನೆ ಒಂದೇ ಬಾಕಿ ಇರುವಂಥದ್ದು. ಅಟ್ಲೀಸ್ಟ್ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮಾಡಿಲ್ಲ ಅಂತ ಹೇಳಿದ್ರೆ ಬಿ ಜೆ ಪಿ ಅವರ ಟಿಕೆಟ್ನಿಂದ ಆದರೂ ಸ್ಪರ್ಧೆ ಮಾಡ್ಬೋದಿತ್ತು. ಬಟ್ ಈಗ ಅಲಯನ್ಸ್ ಇರೋದ್ರಿಂದ ಈಗ ಇರುವಂಥದ್ದು ಒಂದೇ ದಾರಿ. ನಾವು ಈ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ವಿ, ಲತಾ, ದೀರ್ಘಾವಧಿಯ ರಾಜಕೀಯ ಲೆಕ್ಕಾಚಾರಗಳು, ಆ ದೀರ್ಘಾವಧಿಯ ಆಲೋಚನೆಗಳು ಇಲ್ಲದೆ ಹೋದ್ರೆ, ಸೈದ್ಧಾಂತಿಕ ಬದ್ಧತೆ ಮತ್ತೆ ಕಟಿಬದ್ಧತೆ ಇಲ್ಲದೆ ಹೋದ್ರೆ, ಅಲ್ಪಕಾಲದ ರಾಜಕೀಯ ಲೆಕ್ಕಾಚಾರ, ಎದುರಿಗೆ ಸಿಗುವಂತಹ ದೊಡ್ಡ ಪಟ್ಟಣವೇ ಸಡನ್ ಆಗಿ ಬೇಕು ಎನ್ನುವಂತಹ ಲೆಕ್ಕಾಚಾರಕ್ಕೆ ಹೋದ್ರೆ ರಾಜಕೀಯ ಸ್ಥಿತಿಯಲ್ಲಿ ಏನಾಗಬಹುದು ಎನ್ನುವುದಕ್ಕೆ ಸುಮಲತಾ ಅಂಬರೀಶ್ ಕೂಡ ಬೆಸ್ಟ್ ಎಕ್ಸಾಂಪಲ್. ಸುಮಲತಾ ಅಂಬರೀಶ್ ಅವರು ಅನ್ಕೊಂಡಿದ್ದೇನು, ಈ ಬಾರಿ ವಿಧಾನಸಭೆಯಲ್ಲಿ ಬಿ ಜೆ ಪಿ ಬರುತ್ತೆ, ಸೊ ದೊಡ್ಡ ಅಲೆ ಇದೆ, ಏನೋ ಒಂದು ಆಗುತ್ತೆ, ಬಿ ಜೆ ಪಿ ಟಿಕೆಟ್ ಸಿಗುತ್ತೆ ನಮಗೆ, ಆ ಥರ ಈ ಥರ ಅಂತೇಳಿ ಅನ್ಕೊಂಡಿದ್ರು. ಬಟ್ ಬಿಗ್ ಶಾಕಿಂಗ್ ಡೆವಲಪ್ಮೆಂಟ್ ಸುಮಲತಾ ಅಂಬರೀಶ್ ಅವರ ಪೊಲಿಟಿಕಲ್ ಲೈಫ್ನಲ್ಲಿ. ಸೊ ಸ್ವಾಭಿಮಾನಿ ಸುಮಲತಾ ಸ್ವಾಭಿಮಾನ ಬಿಟ್ಟು ಜೆ ಡಿ ಎಸ್ಗೆ ಸೇರ್ತಾರ ಅಥವಾ ಸ್ವಾಭಿಮಾನ ಬಿಟ್ಟು ಕುಮಾರಸ್ವಾಮಿ ಅವರು ಸುಮಲತಾ ಅವರಿಗೆ ಟಿಕೆಟ್ ಕೊಡ್ತಾರ?